ಹಲೋ ಸರ್ ನಮಸ್ತೆ ಸರ್ ನಮಸ್ತೆ 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 ಹೇಳು ನಂದೊಂದು ಪ್ರಶ್ನೆ ಪ್ರಶ್ನೆ ಅಂದ್ರೆ ಸಮಸ್ಯೆ ಅಲ್ಲ ಪ್ರಶ್ನೆ ಅಷ್ಟೆ ನಂದೊಂದ್ ಸಂದೇಹ ಈಗ ಏನಪ್ಪಾ ಅಂದ್ರೆ ನಾವು ಒಂದು ನಾವೆಲ್ಲ ಒಂದು ವಾಸ ಇದ್ದೀವಿ ಅಂದ್ರೆ ನಮ್ಗೊಂದೇನಾದ್ರೂ ಒಂದ್ ಕವರ್ ಆಗಿರುತ್ತಲ್ವಾ ಉದಾಹರಣೆಗೆ ಈಗ ನಾನ್ ಮನೇಲಿ ಇದೀನಿ ಹ್ಮ್ ನನ್ ಸುತ್ತ ಮನೆ ಇದೆ ಮನೆ ಊರಲ್ಲಿದೆ ಊರು ರಾಜ್ಯದಲ್ಲಿ ಇದೆ ರಾಜ್ಯ ದೇಶದಲ್ಲಿದೆ ದೇಶ ಭೂಮಿ ಮೇಲಿದೆ ಭೂಮಿ ಯೂನಿವರ್ಸ್ ಅಲ್ಲಿ ಹ್ಮ್ ಯೂನಿವರ್ಸ್ ಗ್ಯಾಲಕ್ಸಿಲ್ ಇದೆ ಹ್ಮ್ ಗ್ಯಾಲಕ್ಸಿ ಇನ್ನೊಂದು ಏನೋ ಏನೋ ಒಂದು ಕಂಡ ಹಿಡಿದಿರ್ತಾರೆ ಕೊನೆ ಯಾವುದು ಹ್ಮ್ ಶಿಶ್ನಾಳ್ ಶರೀಫ್ರದ ಒಂದು ಹಾಡು ಕೇಳಿದ್ಯಾ ಇಲ್ಲ ಸರ್ ಕೋಡಗಾನ ಕೋಳಿ ನುಂಗಿತ್ತಾ ನೋಡವ್ವ ತಂಗಿ ಕೋಡಗಾನ ಕೋಳಿ ನುಂಗಿತ್ತ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಅಲ್ವಾ ಹಾಡಲು ಬಂದ ಪಾತರ ಗಿತ್ತಿಯ ಮದ್ದಳೆ ನುಂಗಿತ್ತ ತಂಗಿ ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ ಹೀಗೆ ನೀನು ಥಿಂಕ್ ಮಾಡ್ತಾ ಹೋದ್ರೆ ಆ ಬ್ರಹ್ಮಾಂಡವನ್ನ ಪಿಂಡಾಂಡ ನುಂಗಿದೆ ಪಿಂಡಾಂಡ ಅಂದ್ರೆ ಒಂದು ಅಣು ಆಗ್ಬಿಡುತ್ತೆ ಬ್ರಹ್ಮಾಂಡನೇ ಒಂದು ಅಣು ಆಗ್ಬಿಟ್ಟು ಆ ಅಣು ನಿನಗೆ ಎಷ್ಟು ಗಾಬರಿ ಆಗ್ಬಿಡುತ್ತೆ ತಿಳ್ಕೊಂಡ್ರೆ ಅಂದ್ರೆ ಒಂದು ನಾಸ್ಕಾ ಒಂದು ಎಲೆ ಮೇಲೆ ಒಂದು ವಿಡಿಯೋ ಮಾಡಿತ್ತು ಎಲೆಯ ಆಳಕ್ಕೋದ್ರೂ ಅಲ್ಲಿ ಬ್ರಹ್ಮಾಂಡ ಕಾಣ್ತಾ ಇತ್ತು ಎಲೆಯ ಮೇಲ್ಭಾಗ ಎಲ್ಲ ಆಳಿದ್ರು ಅವ್ರಿಗೆ ಬ್ರಹ್ಮಾಂಡ ಕಾಣ್ತಾ ಇತ್ತು ಅದನ್ನ ಗಗನ ಗೋಚರಿ ವಸುಂಧರ ಅಂತ ಒಂದು ಪುಸ್ತಕದಲ್ಲಿ ಬರ್ದಿದ್ದಾನಿ ಹಾಗೆ ಈ ಬ್ರಹ್ಮ ಬ್ರಹ್ಮ ಬ್ರಹ್ಮಾಂಡ ಬ್ರಹ್ಮ ಹುಟ್ಟಿದ್ದೆ ವಿಷ್ಣುವಿನ ನಾಬಿ ವಿಷ್ಣು ಅಂದ್ರೆ ಏನು ಅಂದ್ರೆ ವಿಷ್ಣು ಅಂದ್ರೆ ವಿಶ್ವವೆಲ್ಲ ವ್ಯಾಪಿಸಿರುವುದು ಅಂತ ಏನು ಕಣ ಕಣಗಳು ವ್ಯಾಪಿಸಿದೆ ನಮ್ಮ ಹಳ್ಳಿ ಮನೆಗಳಲ್ಲಿ ಕಿಟಕಿ ಮತ್ತೆ ಗವಾಕ್ಷಿಯಿಂದ ಒಂದು ಸೂರ್ಯನ ಕಿರಣಗಳು ಬರತ್ತೆ ನೋಡಿದ್ಯಾ ಅದರೊಳಗಡೆ ಚಿಕ್ಕ ಕಣಗಳು ಕಟ್ಟ 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 ಅಂತ ಸುತ್ತತಾ ಇರುತ್ತೆ ಏನದು ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಅನ್ಕೋತಿದ್ವಲ್ವಾ ಆ ಚಿಕ್ಕ ಆ ಕಣವನ್ನ ಹಿರಣ್ಯ ಗರ್ಭ ಅಂತ ಕರೀತಾರೆ ಅಂದ್ರೆ ಆ ಕಣದೊಳಗಡೆ ಈ ಎಂಟೈರ್ ಬ್ರಹ್ಮಾಂಡ ಇದೆಯಂತೆ ಇದನ್ನ ಐನ್ಸ್ಟೈನ್ ಕೂಡ ಹೇಳ್ತಾರೆ ಹಾಗಾಗಿ ಹೀಗೆ ಅದನ್ನೇ ಶಿಶುನಾಳ್ ಶರೀಫ್ ಹೇಳಿದ್ದು ಗುಡ್ಡ ಗವಿಯನ್ನು ನುಂಗಿದೆ ಗವಿ ಇರುವೆಯನ್ನು ನುಂಗಿದೆ ಇರುವೆ ನಾನು ಇರುವೆ ಎಂದು ಹೇಳಿಕೊಂಡಿರುವಂತ ದೊಡ್ಡ ಬ್ರಹ್ಮಾಂಡವನ್ನೇ ನುಂಗಿದೆ ಗೋವಿಂದ ಗುರುವಿನ ಪಾದ ನನ್ನನ್ನೇ ನುಂಗಿತ್ತ ತಂಗಿ ಅಂತ ಹೇಳ್ತಾರದು ಇದಕ್ಕೆ ಎಂಡಿಲ್ಲ ಕತ್ತೆ ಎಂಡಿಲ್ಲಪ್ಪ ಓಕೆ ನೋಡ ತಾಯಿ ಗರ್ಭದಿಂದ ನಾವು ಬರ್ತೀವಲ್ಲ ಭೂಗರ್ಭದಿಂದ ಮರ ಬರತ್ತಲ್ಲ ಮತ್ತೆ ಭೂಗರ್ಭ ಸೇರಕಾಗಲ್ಲ ನೋಡ ಬೀಜದೊಳಗಡೆಯಿಂದ ಮರ ಬರತ್ತೆ ಮತ್ತೆ ಮರನ ಬೀಜದಲ್ಲಿ ತುಂಬು ನೋಡೋಣ ತಾನೇ ಮೊಟ್ಟೆಯಿಂದ ಹೊರಗಡೆ ಬಂದಿರೋ ಕೋಳಿ ಮರಿಯನ್ನ ಮತ್ತೆ ಮೊಟ್ಟೆ ಒಳಗೆ ತುಂಬು ನೋಡೋಣ ಹಾಗೆ ಒಂದು ಹೀಗೆ ತಿಂಕ್ ಮಾಡಿ ಓಕೆ